ಇಲ್ಲೊಂದು ಕಡೆಗೆ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಕಮಿಷನ್ ದಂದೆ ನಡೆಯತಾ ಇದೆ ಅಂತ ಇನ್ನು ಕೊಬ್ಬರಿ ಮೂಟೆ ಇಳಿಸಲು ಕೂಡ ಕೊಡಬೇಕು ಕಮಿಷನ್ ಕೊಬ್ಬರಿ ಹಿಡಿದ್ರು ಕೂಡ ಕಮಿಷನ್ ಕೊಡಬೇಕು ವಿಂಗಡನೆ ಮಾಡದಂತನೇ ಕೂಡ ಇಲ್ಲಿ ಕಮಿಷನ್ ಕೊಡಬೇಕಾಗುತ್ತೆ ಈ ಕೊಬ್ಬರಿ ಕೇಂದ್ರದಲ್ಲಿ ಒಟ್ಟಿನಲ್ಲಿ ಕಮಿಷನ್ ದಂದೆ ನಡೆಯತಾ ಇದೆ ಅಂತ ಅಮೋಕ್ ಟಿವಿಗೆ ಆರೋಪ ಲಭ್ಯ ಆಗಿದೆ ಈ ಕುರಿತು ಬ್ರೇಕಿಂಗ್ ಬರ್ತಾ ಇದೆ ಪಡೆಯುತ್ತಿರುವ ಖರೀದಿ ಕೇಂದ್ರದ ಸಿಬ್ಬಂದಿಗಳು ನೋಡಿ ಪ್ರತಿ ಮೂಟೆಗೂ 1.5 ಕೆಜಿ ಅಷ್ಟು ಹೆಚ್ಚುವರಿ ತೂಕ ಸಂಗ್ರಹ ಮಾಡುತ್ತಿದ್ದಾರೆ 40 ಕೆಜಿ ಅಷ್ಟು ಇವರು ತೂಕವನ್ನ ಮಾಡಬೇಕಾಗಿತ್ತು ಆದರೆ 41.5 ಅಷ್ಟು ಹೆಚ್ಚು ತೂಕ ಇಲ್ಲಿ ಸಂಗ್ರಹ ಮಾಡುತ್ತಿದ್ದಾರೆ ಅಧಿಕಾರಿಗಳ ಒಳ ಒಪ್ಪಂದದಿಂದ ನಡೆಯತಾ ಇದೆ ಕಮಿಷನ್ ದಂದೆ ಅಂತ ಇಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಈಗ ಅಮೋಕ್ ಟಿವಿಯಲ್ಲಿ ಕಮಿಷನ್ ದಂದೆಗೆ ಕೊಬ್ಬರಿ ಮಾರಲು ಹೈರಾಣಾಗ್ತಿದ್ದಾರೆ ರೈತರು ಇದು ಯಾವುದು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ ರೈತರ ಹೈರಾಣಾಗ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇಲ್ಲ ಕಮಿಷನ್ ದಂದೆಯಲ್ಲಿ ಅಧಿಕಾರಿಗಳೇ ಶಾಮಿಲಾಗಿದ್ದಾರೆ ಹಾಗಾದ್ರೆ ನೋಡಿ ಎಷ್ಟು ಇಲ್ಲಿ ಸಹಜವಾಗಿ ಬರುವಂತಹ ಪ್ರಶ್ನೆಗಳು ಅಧಿಕಾರಿಗಳ ಒಳ ಒಪ್ಪಂದದಿಂದ ಇಂತಹ ದಂದೆ ನಡೆಯತಾ ಇದೆಯಾ ಅಧಿಕಾರಿಗಳು ಇದರಲ್ಲಿ ಶಾಮಿಲಾಗಿರಬಹುದಾ ರೈತರು ಕೊಬ್ಬರಿ ಮಾರಾಟ ಮಾಡಲು ಹೈರಾಣಾಗ್ತಾ ಇದ್ದಾರೆ ನಫೆಡ್ ಕೇಂದ್ರ ಸರ್ಕಾರದ ಖರೀದಿ ಕೇಂದ್ರ ಆಗಿರುತ್ತೆ ಆದರೆ ಇಲ್ಲೇ ಇಂತಹ ದಂದೆಗಳು ಕಮಿಷನ್ ದಂದೆಗಳು ನಡೆದ್ರೆ ರೈತರ ಗೋಳು ಯಾರು ಕೇಳೋರು ಅಂತ ತುಮಕೂರು ತಾಲೂಕಿನಲ್ಲಿ ನೋಂದಣಿಯಾಗಿರುವ ರೈತರ ಸಂಖ್ಯೆ 388 ಈಗ 189 ಜನ ರೈತರಿಂದ ಕೊಬ್ಬರಿ ಖರೀದಿಸಲಾಗಿರುತ್ತೆ ಇದು ತುಮಕೂರಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ಖರೀದಿ ಕೇಂದ್ರ ದಿನಕ್ಕೊಂದು 100 ಕ್ವಿಂಟಲ್ ಕೊಬ್ಬರಿ ಖರೀದಿ ಆಗುತ್ತೆ ಅಂದ್ರೆ ಈಗ ಚೀಲ ಒಂದಕ್ಕೆ ಕೊಬ್ಬರಿ ತೂಕ 40 ಕೆಜಿ ತುಂಬಬೇಕು ಒಂದು ಚೀಲಕ್ಕೆ 40 ಕೆಜಿ ತುಂಬಬೇಕು ಆದರೆ 41.5 ಕೆಜಿ ತುಂಬಲಾಗ್ತಿದೆ ಇದರಿಂದ ರೈತರಿಗೆ ಚೀಲದ ತೂಕ ಬಿಟ್ಟು 1 ಕೆಜಿಯಷ್ಟು ನಷ್ಟ ಆಗ್ತಾ ಇದೆ ರೈತರಿಗೆ ಇದನ್ನ ಮಾರಾಟ ಮಾಡಲಿಕ್ಕೆ ಹೈರಾಣ ಆಗ್ತಿದ್ದಾರೆ ಜೊತೆಗೆ 40 ಕೆಜಿಯಷ್ಟು ತುಂಬಬೇಕು ಕೊಬ್ಬರಿ ಆದರೆ ಇಲ್ಲಿ 41.5 ಕೆಜಿ ತುಂಬಿ ತಗೊಳ್ತಾ ಇದ್ದಾರೆ ಇದರಿಂದಾಗಿ ಚೀಲದ ತೂಕ ಬಿಟ್ಟರೂ ಕೂಡ 1 ಕೆಜಿಯಷ್ಟು ರೈತರಿಗೆ ನಷ್ಟ ಉಂಟಾಗ್ತಾ ಇದೆ ಮೂಟೆ ಇಳಿಸಲು ಹವಾಲಿಗಳಿಗೂ ಕೂಡ ಇಲ್ಲಿ ಕೊಡಬೇಕು ಕಾಸು 20 ರೂಪಾಯಿ ಚೀಲಕ್ಕೆ 20 ರೂಪಾಯಿ ಹಣ ನೀಡುವಂತೆ ಅಧಿಕಾರಿಗಳೇ ಒತ್ತಡ ಹೇರ್ತಾ ಇದ್ದಾರೆ ನೋಡಿ ಒಟ್ಟಾರೆಯಾಗಿ ಕಮಿಷನ್ ಕೇಂದ್ರವಾಗಿ ಕೊಬ್ಬರಿ ಖರೀದಿ ಕೇಂದ್ರ ಮಾರ್ಪಟ್ಟಿದೆ ನಲಾಗ್ತಿದೆ ರೈತರು ಈಗ ಮಾರುಕಟ್ಟೆಗೆ ಕೊಬ್ಬರಿಯನ್ನ ಮಾರಲು ಬಂದಿರ್ತಾರೆ ಇನ್ನು ಖರೀದಿ ಮಾಡುವಂತಹ ಸಿಬ್ಬಂದಿಗಳೇನಿರ್ತಾರೆ ನಫೆಡ್ ಕೇಂದ್ರದ ಏಜೆನ್ಸಿಯವರೇನಿರ್ತಾರೆ ಅವರು ಇಲ್ಲಿ ಕಮಿಷನ್ ದಂದೆಯನ್ನ ಇಟ್ಕೊಂಡಿದ್ದಾರೆ ವಿಂಗಡನೆ ಮಾಡದಂತೆ ಕಮಿಷನ್ ಹಾಗೆ ಹಮಾಲಿಗಳಿಗೂ ಕೂಡ ಇಲ್ಲಿ ಕಮಿಷನ್ ಕೊಡಬೇಕು 40 ಕೆಜಿ ತುಂಬಬೇಕಾಗಿರುವಂತಹ ಕೊಬ್ಬರಿ 41.5 ಕೆಜಿ ಹಾಕಿ ತಗೊಳ್ತಿದ್ದಾರೆ ಇದರಿಂದ 1.5 ಕೆಜಿ
ಕೆಜಿಲಿ ಏನಾಗುತ್ತೆ ರೈತರಿಗೆ ನಷ್ಟ ಉಂಟಾಗ್ತಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಕಮಿಷನ್ ಕೇಂದ್ರವಾಗಿ ಕೊಬ್ಬರಿ ಖರೀದಿ ಕೇಂದ್ರ ಮಾರ್ಪಟ್ಟಿದೆ. ಇದರಿಂದ ರೈತರು ಹೈರಾಣ ಆಗ್ತಾ ಇದ್ದಾರೆ. ಯಾಕಂದ್ರೆ ನೋಡಿ ಕೊಬ್ಬರಿ ಬೆಲೆ ಒಂದೊಂದ್ಸಲ ಏರುತ್ತೆ ಒಂದೊಂದ್ಸಲ ಇಳಿಯುತ್ತೆ. ಏನು ಇದು ನಫೆಡ್ ಕೇಂದ್ರ ಸರ್ಕಾರದ ಖರೀದಿ ಕೇಂದ್ರ ಆಗಿರುತ್ತೆ ಆದ್ರೆ ಇಲ್ಲಿ ಕಮಿಷನ್ ದಂದೆ ಇರಬಾರದು. ಆದ್ರೆ ಇವರು ಎಲ್ಲದಕ್ಕೂ ಕೂಡ ದಂದೆ ಕೊಬ್ಬರಿಯನ್ನ ಮೂಟೆಗಳು ತಂದು ಇಳಿಸೋಕು ಇಲ್ಲಿ ಕಮಿಷನ್ ಹಾಗೆ ಹಮಾಲಿಗಳಿಗೂ ಕೂಡ ಅಲ್ಲಿ ಕಮಿಷನ್ ಕೊಡಬೇಕು. ಜೊತೆಗೆ 40 ಕೆಜಿ ಅನ್ನ ಹೊರತುಪಡಿಸಿ 41.5 ಕೆಜಿ ಏನು ಕೊಟ್ಟಿರ್ತಾರಲ್ಲ ಅದರಲ್ಲಿ 1 ಕೆಜಿ ಗೆ ಮತ್ತೆ ಇವರು ಲಾಸ್ ಆಗಬೇಕು ರೈತರು. ಹಾಗೆ ಈಗ ಚೀಲದ ಒಂದು ತೂಕ ಅದರದೇನ್ ತೂಕ ಇರುತ್ತಲ್ಲ ಅದು ಬಿಟ್ರೂ ಕೂಡ ರೈತರಿಗೆ ಇಲ್ಲಿ ನಷ್ಟ ಉಂಟಾಗ್ತಿದೆ. ಕೊಬ್ಬರಿ ತಂದು ಮಾರಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಎಲ್ಲದಕ್ಕೂ ಕೂಡ ಇವರು ಕಮಿಷನ್ ದಂದೆ ಮಾಡಿದ್ರೆ ನಾವು ಎಲ್ಲಿ ಜೀವನ ಮಾಡೋಣ ನಮ್ಮ ಪಾಡು ಏನಾಗಬಾರದು ಅನ್ನುವಂತ ಅಳಲು ರೈತರದು. ಈಗ ಸ್ವತಃ ಅಲ್ಲಿ ಮಾತಾಡಿದ್ದಾರೆ ಬನ್ನಿ ಕೇಳೋಣ. ನಾವು ಫಿಕ್ಸ್ ಆಗಿರೋ ನಾವು ಏನೋ ಒಂದು ಖುಷಿಗೆ ಅದನ್ನ ನಾವು ಕೇಳಲ್ಲ. ನಾವು ಖರ್ಚಿಲ್ಲ ನಿಮ್ಗೆ ನಾವು ಯಾಕೆ ಕೊಡ್ಬೇಕಪ್ಪ ರೈತರುಗಳು ಏನೋ ಪಬ್ಲಿಕ್ ಕೊಡ್ಬೇಕು ಅಂತ ಖುಷಿ ನಾವು ಖುಷಿ ಕೊಡ್ತೀವಿ. ಇಲ್ಲಿ ಒಟ್ಟಾರೆಯಾಗಿ ಮಾತಾಡ್ತಾ ಇರೋದು ರೈತರನ್ನ ದೋಖಾ ಮಾಡ್ತಾ ಇದೆ ನಫೆಡ್ ಏಜೆನ್ಸಿ ಅನ್ನುವಂತಹ ಮಾತುಗಳು. ರೈತರಿಂದ ಕಮಿಷನ್ ಪಡಿತಾ ಇದ್ದಾರೆ ಖರೀದಿ ಕೇಂದ್ರದ ಸಿಬ್ಬಂದಿಗಳು. ಇದರ ಹಿಂದೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅಧಿಕಾರಿಗಳ ಅನುಮತಿ ಇಲ್ಲದೆ ಹೇಗೆ ಇಲ್ಲಿ ಕಮಿಷನ್ ದಂಧೆ ನಡೆಸ್ತಾರೆ? ಇಲ್ಲಿ ಕೆಲವು ಪ್ರಶ್ನೆಗಳು ಮೂಡಿ ಬರ್ತಾ ಇದ್ದಾವೆ. ಅಧಿಕಾರಿಗಳೇ ಸ್ವತಃ ಹೇಳ್ತಾ ಇರೋದು ಅಲ್ಲಿ 40 ಕೆಜಿ ತುಂಬಬೇಕಾಗಿರುವಂತಹ ಕೊಬ್ಬರಿ 41.5 ಕೆಜಿಯಲ್ಲಿ ಹಾಕ್ತಾ ಇದ್ದಾರೆ. ಇನ್ನು ಮೇಲೆ 1 ಕೆಜಿ 1.5 ಕೆಜಿಯಷ್ಟು ರೈತರಿಗೆ ಇಲ್ಲಿ ನಷ್ಟ ಕೂಡ ಆಗ್ತಾ ಇದೆ. ಇದರಿಂದ ರೈತರು ಹೈರಾಣಾಗುವಂತಹ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ಅಧಿಕಾರಿಗಳೇ ಒತ್ತಡ ಹೇರ್ತಾ ಇದ್ದಾರಂತೆ. ಅಲ್ಲಿ ಚೀಲಕ್ಕೆ 20 ರೂಪಾಯಿ ಹಣ ನೀಡುವಂತೆ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಒಂದು ಚೀಲಕ್ಕೂ ಕೂಡ 20 ರೂಪಾಯಿ ಕೊಡಬೇಕು ಅಂತ. ಈಗ ಹಮಾಲಿಗಳಿಗೂ ಕೂಡ ದುಡ್ಡು ಕೊಡಬೇಕು, ಜೊತೆಗೆ ಚೀಲಕ್ಕೂ ಕೊಡಬೇಕು. ಅದರ ಜೊತೆಗೆ ಎಕ್ಸ್ಟ್ರಾ ಅಲ್ಲಿ ತೂಕ ಮಾಡಿರ್ತಾರಲ್ಲ ಅದಕ್ಕೂ ಕೂಡ ಕೊಡಬೇಕಾಗತ್ತೆ. ಪ್ರತಿಯೊಂದು ಇಲ್ಲಿ ಕಮಿಷನ್ ಕೇಳ್ತಿದ್ದಾರಲ್ಲ, ನಾವು ಎಲ್ಲಿ ಹೋಗೋಣ, ಇದಕ್ಕೆ ಪರಿಹಾರ ನೀಡಬೇಕು ಅಂತ ಈಗಾಗಲೇ ಒಂದಿಷ್ಟು ಮಾತುಗಳು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿಬಂದಿದ್ದು. ಇದರ ಹಿಂದೆ ಕೂಡ ರೈತರು ತಮ್ಮ ಹೈರಾಣವನ್ನ ಅಮೋಕ್ ಟಿವಿಯ ಮುಂದೆ ಕೂಡ ಈಗಾಗಲೇ ಮಾತಾಡಿರೋದು ತೋರಿಸಿದ್ವಿ ನಾವು ನಿಮಗೆ. ಇದೊಂದು ತರ ಸ್ಟಿಂಗ್ ಆಪರೇಷನ್ ಅಂತಾನೆ ಹೇಳಬೇಕು. ಯಾಕಂದ್ರೆ ಒಟ್ಟಾರೆಯಾಗಿ ಕಮಿಷನ್ ಕೇಂದ್ರವಾಗಿ ಕೊಬ್ಬರಿ ಖರೀದಿ ಕೇಂದ್ರ ಈಗ ಮಾರ್ಪಟ್ಟಿದೆ ಅನ್ನುವಂತಹ ಮಾತುಗಳು ಅಲ್ಲಿ ಕೇಳಿ ಬಂದಿದ್ದಾವೆ. ಇನ್ನು ನೋಡ್ಬೇಕಿದೆ ನಫೆಡ್ ಏಜೆನ್ಸಿಯವರು ಮುಂದೆ ಏನ್ ಕ್ರಮ ತೆಗೆದುಕೊಳ್ಳಬಹುದು. ಯಾಕಂದ್ರೆ ಇಷ್ಟಕ್ಕೆಲ್ಲ ಕಾರಣ ನಫೆಡ್ ಏಜೆನ್ಸಿನೇ ಅಂತಾನೆ ಮಾತಾಡ್ಕೊಳ್ತಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಮುಂದೆ ಅಂತ.